ಎಸ್ಸಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಲೋಕಸಭೆಯ ಚುನಾವಣೆ ಹಿನ್ನೆಲೆಯಲ್ಲಿ ತಯಾರಿ ಕುರಿತು ಕಾಂಗ್ರೆಸ್ ಸಭೆಯನ್ನ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಮುಂಬರುವಂತಹ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಭರ್ಜರಿಯಾದಂತಹ ಸಿದ್ಧತೆ ಮಾಡಿಕೊಳ್ಳೋದರಲ್ಲಿ ಬ್ಯುಸಿಯಾಗಿದ್ದಾರೆ. ಕಾಂಗ್ರೆಸ್ನ ಉಸ್ತುವಾರಿ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಇನ್ನು ಈ ಒಂದು ಸಭೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ ಪ್ರಮುಖ ನಾಯಕರು ಹಾಗೆ ಕೆಸಿ ವೇಣುಗೋಪಾಲ್ ಅವರು ಕೂಡ ಭಾಗಿಯಾಗ್ತಾರೆ. ಅವರ ನೇತೃತ್ವದಲ್ಲಿ ಸಭೆಯನ್ನ ನಡೆಸಲಾಗುತ್ತೆ. ಮುಂದಿನ ಲೋಕಸಭೆ ಚುನಾವಣೆಯ ತಯಾರಿ ಕುರಿತು ಯಾವ ರೀತಿಯಾಗಿ ತಮ್ಮ ಕಾಂಗ್ರೆಸ್ ಸರ್ಕಾರದ ಹಾಗೆ ಸಮ್ಮಿಶ್ರ ಸರ್ಕಾರ ಇವಾಗ ಸದ್ಯಕ್ಕೆ ಏನು ಆಡಳಿತದಲ್ಲಿದೆ, ಈ ಎಲ್ಲದರ ಕುರಿತಾಗಿ ಜನರಿಗೆ ತಲುಪಿಸುವಂತಹ ಪ್ರಯತ್ನಕ್ಕೆ ಹಾಗೆ ಜನರ ಓಲೈಸೋದಕ್ಕೆ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಬೇಕು, ಹಾಗೆ ಯಾವ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಳ್ಬೇಕು, ಜಿಲ್ಲಾವಾರು ಸಂಘಟನೆ ಆಗಿರಬಹುದು, ಇನ್ನು ಕಾರ್ಯಕರ್ತರಿಗೆ ನೀವು ಯಾವ ರೀತಿಯಾದಂತಹ ಸೂಚನೆಯನ್ನ ನೀಡಬಹುದು, ಯಾವ ನಿಟ್ಟಿನಲ್ಲಿ ಲೋಕಸಭಾ ಚುನಾವಣೆಗೆ ಕ್ಯಾಂಪೇನ್ ಅನ್ನ ಮಾಡಬೇಕು, ಇನ್ನು ಎಲ್ಲಾ ವಿಚಾರಗಳ ಕುರಿತಾಗಿ ಸಭೆಯಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ಳೋದಕ್ಕೆ ಹಾಗೆ ಒಂದು ಮಾತುಕತೆಯನ್ನ ನಡೆಸೋದಕ್ಕೆ ಸಭೆಯನ್ನ ಕರೆಯಲಾಗಿದೆ. ಇನ್ನು ಕೆಸಿ ವೇಣುಗೋಪಾಲ್ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇನ್ನಿತರ ನಾಯಕರುಗಳು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೈಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ನಂದಿನಿ, ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ನಂದಿನಿ, ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳುಗಳಷ್ಟೇ ಬಾಕಿ ಇರೋದು, ಇನ್ನು ಇವಾಗ ಕಾಂಗ್ರೆಸ್ನಲ್ಲಿ ಸಭೆಗೆ ಸಿದ್ಧತೆ ಮಾಡ್ಕೊಳ್ಳಾಗ್ತಾ ಇದೆ, ಯಾವಾಗ ನಡೆಯುತ್ತೆ ಈ ಒಂದು ಸಭೆ, ಹಾಗೆ ಯಾವೆಲ್ಲ ನಾಯಕರು ಭಾಗಿಯಾಗ್ತಾರೆ ಈ ಸಭೆಯಲ್ಲಿ? ಪ್ರತಿಭಾ, ಲೋಕಸಭಾ ಚುನಾವಣೆ ತಯಾರಿ ಭರ್ಜರಿಯಾಗಿ ಸಾಗ್ತಾ ಇದೆ ಕಾಂಗ್ರೆಸ್ ನಲ್ಲಿ. ನಿಮ್ಗೆ ಈಗಾಗಲೇ ತಿಳಿದಿರಬಹುದು, ಕೆಪಿಸಿಸಿ ಕಚೇರಿಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗಲಿದೆ. ಸಮಯದ ಪ್ರಕಾರ 10:30ಕ್ಕೆ ಆರಂಭವಾಗಬೇಕು. ಆದ್ರೆ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತಹ ಅಂದ್ರೆ ಈಗಾಗಲೇ ಕೆಪಿಸಿಸಿ ಇರುವಂತಹ ಕೆಲವು ಸಂಬಂಧಪಟ್ಟಂತಹ ಸಿಬ್ಬಂದಿಗಳು ಜೊತೆಗೆ ಕೆಪಿಸಿಸಿಯ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್, ಪರಮೇಶ್ವರ್ ಇವತ್ತು ಕಾರ್ಯನಿಮಿತ್ತ ಬರಲ್ಲ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಹಾಗಾಗಿ ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಸೇರಿದಂತೆ ಹಲವು ನಾಯಕರು ಸಭೆಗೆ ಆಗಮಿಸಬೇಕಾಗಿದೆ. ಇದಕ್ಕೂ ಮುನ್ನವಾಗಿ ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಇವಾಗಲೇ ವಾಸ್ತವ್ಯ ಹೂಡಿದ್ದಾರೆ ಹಲವು ನಾಯಕರು. ಕಾಂಗ್ರೆಸ್ನ ಉಸ್ತುವಾರಿ ಹೊಣೆ ಹೊತ್ತಿರುವಂತಹ ಕೆಸಿ ವೇಣುಗೋಪಾಲ್ ನ ನೇತೃತ್ವದಲ್ಲಿ ಈ ಎಲ್ಲಾ ನಾಯಕರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಪಿಸಿಸಿ ಕಚೇರಿಗೆ ಬರಲಿದ್ದಾರೆ. ಕೆಪಿಸಿಸಿ ಕಚೇರಿಗೆ ಬಂದಾಗ ಸಂಸದರು, ಶಾಸಕರು ಹಾಗೂ ಪರಾಭವಗೊಂಡ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಎಂಪಿ ಚುನಾವಣೆಯಲ್ಲಿ ಸೋತಂತಹ ಅಭ್ಯರ್ಥಿಗಳನ್ನು ಸಹ ಸಭೆಗೆ ಕರೆಯಲಾಗಿದೆ. ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು, ಏನೆಲ್ಲ ಸೇರ್ಗಳು ನಡೆಸಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಭೆ ನಡೆಯುತ್ತೆ. ಈ ಸಭೆಯನ್ನ ಮುಗಿಸಿ ವೇಣುಗೋಪಾಲ್ ವಾಪಸ್ ಆಗಲಿದ್ದಾರೆ ಕೇರಳಕ್ಕೆ. ಓಕೆ, ಥ್ಯಾಂಕ್ ಯು ನಂದಿನಿ, ನಿಮ್ಮೆಲ್ಲ ಡೀಟೈಲ್ಸ್ಗಾಗಿ.